ಸಹನ ಚೇತನ್ ಇವರು ನೃತ್ಯ ಕೇಂದ್ರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಪ್ರಸ್ತುತಪಡಿಸಿ ಕಲಾರಸಿಕರ ಮನಸೂರೆಗೊಂಡಿದ್ದಾರೆ. 2005 ಸಹಚೇತನ ನಾಟ್ಯಾಲಯವನ್ನು ಪ್ರಾರಂಭಿಸಿದರು. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ನೃತ್ಯ ಕಲಾಭಿರುಚಿ ಬೆಳೆಸುವ ನಿಟ್ಟಿನಲ್ಲಿ ಕೆಲವು ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ. ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಪಠ್ಯದರ್ಶಿನಿ ಎಂಬ ವಿನೂತನ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಸಹಚೇತನ ನಾಟ್ಯಾಲಯದ ವತಿಯಿಂದ 2022 ಆಗಸ್ಟ್ 26, 27, 28 ನಾಟ್ಯಾರಾಧನಾ 11 ರಾಷ್ಟ್ರೀಯ ನೃತ್ಯ ಮಹೋತ್ಸವ ನಡೆಯಿತು. ಈ ರಾಷ್ಟ್ರೀಯ ನೃತ್ಯ ಮಹೋತ್ಸವವನ್ನು ಸಂಸದ ಬಿವೈ ರಾಘವೇಂದ್ರ ಅವರು ಉದ್ಘಾಟಿಸಿದರು. ಮಾಜಿ ಸಚಿವ ಹಾಗೂ ಶಾಸಕ ಕೆಎಸ್ ಈಶ್ವರಪ್ಪನವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಆಗಸ್ಟ್ 26 ಕುವೆಂಪು ರಂಗಮಂದಿರದಲ್ಲಿ ಜಯ ಜಗನ್ಮಾತೃಕೆ ದೈವಿಕ ನಾಟ್ಯ ವಿಲೋಲ ಎಂಬ ನೃತ್ಯ ಸಂಭ್ರಮ ಪ್ರದರ್ಶನಗೊಂಡಿತು. ಜಗನ್ಮಾತೃಕೆ ನೃತ್ಯ ಪ್ರದರ್ಶನ ಎಲ್ಲರ ಮನಸೂರೆಗೊಂಡಿತು. ಆಗಸ್ಟ್ 27 ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದರಾದ ಪಾರ್ಶ್ವನಾಥ್ ಎಸ್ ಉಪಾಧ್ಯಾಯ್, ಶ್ರುತಿ ಗೋಪಾಲ್ ಹಾಗೂ ಪಿವಿ ಆದಿತ್ಯ ಅವರ ಪ್ರಸ್ತುತಿಯಲ್ಲಿ ರಾಮಾಯಣದ ಮರುಚಿತ್ರಣ ಆಭಾ ಪ್ರದರ್ಶನಗೊಂಡಿತು. ಆಗಸ್ಟ್ 28 ಬ್ರಹ್ಮಜ್ಞಾನ ವಿನ್ಯಾಸು, ಮೈತ್ರಿಯಿ ಹಾಗೂ ಓಂ ನಮ ಶಿವಾಯ ಎಂಬ ಎರಡು ನೃತ್ಯ ಪ್ರದರ್ಶನಗಳು ನಡೆದವು. ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸಹಚೇತನ ನಾಟ್ಯಾಲಯದ ಅಧ್ಯಕ್ಷ ಶ್ರೀ ಚನ್ನಬಸಪ್ಪ ಮತ್ತು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಶ್ರೀ ಭಾನುಪ್ರಕಾಶ್ ಅವರು ಉಪಸ್ಥಿತರಿದ್ದರು. ಸಂಪೂರ್ಣವಾದಂಥ ಶಕ್ತಿಯನ್ನು ತಾವೆಲ್ಲರೂ ಸೇರಿ ದಾರಿ ಎರಿಬೇಕು ಅಂತ ಹೇಳಿ, ಯಾಕಂದರೆ ಒಂದು ಭಾಳ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಸಹಚೇತನ ನಾಟ್ಯಾಲಯ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಜೊತೆ ಇರಬೇಕು. ಈ ವಿಷಯ ಭಾಳ ಗಹನವಾದಂಥ ವಿಷಯ. ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಮಾರ್ಗ ಯಾವುದು ಅಂತ ಹೇಳಿ ಯಾಜ್ಞವಲ್ಕ ಋಷಿಗಳ ಹತ್ರ ಪತ್ನಿ ಆದಂಥ ಮೈತ್ರಿಯಲ್ಲಿ ಕೇಳ್ತಾರೆ. ಗಂಡ ಹೆಂಡತಿಗೆ ಉಪದೇಶ ಮಾಡ್ತಾನೆ ಅಂತ ಹೇಳಿ. ಮೊದಲ ಪ್ರದರ್ಶನ ಬ್ರಹ್ಮಜ್ಞಾನ ವಿನ್ಯಾಸು, ಮೈತ್ರಿಹಿ, ನೃತ್ಯಗುರು ಸಹನಾ ಚೇತನ್ ಅವರ ಏಕವ್ಯಕ್ತಿ ಪ್ರಸ್ತುತಿ. ಸಹನಾ
ಸಹನಾ ಚೇತನ್ ಹಾಗೂ ನಾಟ್ಯಾಲಯದ ಹಿರಿಯ ಶಿಷ್ಯರೊಂದದವರಿಂದ ಓಂ ನಮ ಶಿವಾಯ ನಾಟ್ಯಾದಿ ದೇವತೆಯ ನರ್ತನೋಲ್ಲಾಸ ಎಂಬ ವಿಶೇಷ ನೃತ್ಯ ಪ್ರಸ್ತುತಿ ನೋಡುಗರ ಗಮನ ಸೆಳೆಯಿತು.